ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಸವಣ್ಣನವರ ಸಮಾಜಮುಖಿ ಚಿಂತನೆಗಳು ಎಂಥವು, ಎಲ್ಲ ಕ್ಷೇತ್ರದಲ್ಲಿ ವ್ಯಾಪಿಸಿರುವಂತಹ ಈ ಬಸವಣ್ಣನವರು ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಖಗೋಳಶಾಸ್ತ್ರ, ವಿಜ್ಞಾನ, ಹಾಗೆ ಭೌತ ರಸಾಯನಶಾಸ್ತ್ರ ಎಲ್ಲದರಲ್ಲಿಯೂ ಸಹ ಬಸವಣ್ಣನವರು ದೀರ್ಘವಾದಂತಹ ಸಂಶೋಧನೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಗುರು ಬಸವಣ್ಣನವರ ಮಾನವತಾವಾದ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ವ್ಯಾಪಿಸಿಕೊಂಡಿದೆ. ಅದರ ಆಧಾರದ ಮೇಲೆ ನಾವು ಪ್ರಸ್ತುತ ಸಮಾಜದ ಕೆಲವೊಂದು ಸಮಸ್ಯೆಗಳನ್ನು ಚಿಂತಿಸಬಹುದು. ಮರ್ತ್ಯದ ಈ ಮಹಾಮನೆ, ಪರಮಾತ್ಮನ ಶ್ರೇಷ್ಠ ಕಲಾಕೃತಿ. ಎಷ್ಟು ಸುಂದರವಾಗಿದೆಯಲ್ವಾ ಈ ಜಗತ್ತು! ನೆನೆಸಿಕೊಂಡರೆ ಈ ಜಗತ್ತು ಆ ಪರಮಾತ್ಮನ ಲೀಲೆಯಲ್ಲಿ ಅತ್ಯಂತ ಒಂದು ದೊಡ್ಡ ಕಲಾಕೃತಿ. ಇಂಥ ಮಹಾಮನೆಯ ಆ ಅಂದವನ್ನು ನಾವು ಕೆಡಿಸಬಾರದು. ನಮಗೆ ಯಾವುದೇ ಹಕ್ಕಿಲ್ಲ ಇಲ್ಲಿಯ ಅದನ್ನು ಏನನ್ನೂ ಸಹ ನಾಶ ಮಾಡಲು ನಮಗೆ ಖಂಡಿತ ಯಾವುದೇ ಹಕ್ಕಿಲ್ಲ. ಯಾಕೆಂದರೆ ಆ ಪರಮಾತ್ಮನು ಸರ್ವ ಸೃಷ್ಟಿಯ ಒಡೆಯನಾಗಿದ್ದಾನೆ. ಸರ್ವ ಸೃಷ್ಟಿಯಲ್ಲಿ ಇರುವಂಥದ್ದೆಲ್ಲವೂ ಕೂಡ ಅವನ ಸ್ವತ್ತು. ಅವನ ಸ್ವತ್ತನ್ನು ನಾಶ ಮಾಡಿದರೆ ಆ ಪರಮಾತ್ಮನಿಗೆ ಎಷ್ಟು ಕೋಪ ಬರುತ್ತದೆ! ಆದ್ದರಿಂದ ಈ ಪರಿಸರವನ್ನು, ಈ ಪ್ರಕೃತಿಯನ್ನು, ಈ ಜಗತ್ತನ್ನು, ಈ ಜಗತ್ತಿನಲ್ಲಿರತಕ್ಕಂಥ ಚರಾಚರಗಳನ್ನು ನೋಡಿ ನಾವು ಆನಂದಿಸಬೇಕೇ ಹೊರತು ಪರಿಸರ ಮಾಲಿನ್ಯವನ್ನು ಉಂಟು ಮಾಡಿ ನಿಸರ್ಗದ ಏರುಪೇರಿಗೆ ಕಾರಣವಾಗಿ ಇದರ ಸ್ವಾಸ್ಥ್ಯಕ್ಕೆ ಭಂಗ ತರಬಾರದು. ಮಾನವನ ಸೃಷ್ಟಿಯು ದೇವರ ಸುಂದರ ಕಲ್ಪನೆ. ಈ ಮಾನವನ ಬಗ್ಗೆ ದೇವರು ತುಂಬ ಪ್ರೀತಿಯುಳ್ಳವನಾಗಿದ್ದಾನೆ. ಹಾವು ಕಚ್ಚಿದ ಮಗುವನ್ನು, ಬೆಂಕಿ ಹಚ್ಚಿಕೊಂಡ ಮಗುವನ್ನು ಹೆತ್ತ ತಾಯಿ ಹೇಗೆ ಪ್ರೀತಿಸಿ ಸಂತೈಸುವಂತೆ ದೇವನು ಮಾನವನನ್ನು ಪ್ರೀತಿಸುತ್ತಾನೆ. ಇಂತಹ ಸಮಾಜದಲ್ಲಿ ಜಾತಿ, ವರ್ಗ, ಲಿಂಗಭೇದ ಎಂಬುವ ಈ ಅಡ್ಡೆಗೋಡೆಗಳನ್ನು ನಿರ್ಮಿಸಿಕೊಂಡು ಸಮಾಜವನ್ನು ಒಡೆದು ಒಳಾಗಿ ನಾವು ಮಾಡುತ್ತಿದ್ದೇವೆ. ಎಂತಹ ವಿಪರ್ಯಾಸ, ಎಂತಹ ಅಸಂಬದ್ಧ! ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಒಲೆ ಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ. ಆಸೆ, ಅಮಿಷ, ರೋಷ, ಅರುಷಾದಿ ವಿಷಯಗಳೆಲ್ಲ ಒಂದೇ. ಏನು ನೋದಿ, ಏನು ಕೇಳಿ ಏನು ಫಲ? ಕುಲಜನೆಂಬುದಕ್ಕೆ ಯಾವುದು ದೃಷ್ಟ? ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ. ಆತ್ಮ ಜೀವ ಸಂಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ ಎಂಬ ಈ ವಚನದ ಮೇಲೆ ವರ್ಣ, ಈ ಜಾತಿಗಳನ್ನು ಸೃಷ್ಟಿಸಿಕೊಂಡಿರುವ ಈ ಭಾರತೀಯನನ್ನು, ಮಾನವನನ್ನು, ಈ ಮನುಷ್ಯನನ್ನು ಪ್ರಶ್ನಿಸಿದಂತೆ ಚರ್ಮದ ಮೇಲೆ ಮೇಲು ಕೀಳುಗಳು ಇದನ್ನು ಸೃಷ್ಟಿಸಿಕೊಂಡು ಇವತ್ತು ನಾವು ನೋಡ್ತಾ ಇದ್ದೀವಿ. ದಕ್ಷಿಣ ಆಫ್ರಿಕಾದಲ್ಲಿ ಮಾರಣ ಹೋಮ ನಡೆಯುತ್ತಿರುವುದನ್ನು ಆ ಬಿಳಿಯರನ್ನು ಪ್ರಶ್ನಿಸುತ್ತದೆ. ಆದ್ದರಿಂದ ಇಂದಿನ ಈ ವಿಶ್ವ ಮಾನವ, ಈ ಜನಾಂಗ, ಭೂಲೋಕದ ಈ ಕರ್ತಾರನ ಕಮ್ಮಟ ಅಂದರೆ ಈ ಪರಮಾತ್ಮನ ಈ ಸೃಷ್ಟಿ, ಈ ಮಹಾಮನೆ ನಾಶವಾಗಬಾರದೆಂದಿದ್ದಂತಹ ಪವಿತ್ರ ಸಂತತಿಯಾದ ಮಾನವನ ಕುಲ ವಿನಾಶವನ್ನು ಎದುರಿಸಬಾರದೆಂದಿದ್ದ, ಎದುರಿಸಲು ಇರುವಂತಹ ಒಂದು ಅಣ್ವಸ್ತ್ರಗಳೇನಿದ್ದಾವೆ, ಈ ಮಾನವ ಕುಲವನ್ನೇ ನಾಶ ಮಾಡಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಅಣ್ವಸ್ತ್ರಗಳನ್ನು ನಾವು ಎಂದೂ ಕೂಡ ಪ್ರಯೋಗಿಸಬಾರದು. ಮತ್ತೆ ಈ ಶಸ್ತ್ರಾಸ್ತ್ರ ಸ್ಪರ್ಧೆಯಿಂದ ನಾವು ಮೊದಲು ಹಿಂದೆ ಹೋಗಬೇಕು. ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ಒಂದು ರೀತಿ ಭಯೋತ್ಪಾದಕ ದೃಷ್ಟಿಯಲ್ಲಿ ನೋಡುತ್ತಿದ್ದಾರೆ. ನಾನು ನಿನಗೆ ಭಯೋತ್ಪಾದಕ,
ನೀನು ನನಗೆ ಭಯೋತ್ಪಾದಕ, ನನ್ನ ವಿಚಾರಕ್ಕೆ ಬಂದರೆ ನನ್ನ ಮೇಲೆ ಅಣುಬಾಂಬು ಪ್ರಯೋಗ ಮಾಡುತ್ತೇನೆ. ಭೀಕರವಾದಂತಹ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಕಣ್ಣಿಗೆ ಭಯೋತ್ಪಾದಕನ ರೀತಿಯಲ್ಲೇ ನೋಡುತ್ತಿದ್ದಾರೆ. ಆದರೆ ಇದು ಏನು ಮಕ್ಕಳಾಟವೇ? ಇದು ಯಾರ ಮನೆ? ಇವರು ವಿಚಾರ ಮಾಡಿದ್ದಾರೆಯೇ? ಇದು ಪರಮಾತ್ಮನ ಮನೆ. ಈ ವಿಜ್ಞಾನಿಗಳಾಗಲಿ, ಈ ತತ್ವಜ್ಞಾನಿಗಳಾಗಲಿ, ಈ ರಾಜಕಾರಣಿಗಳಿಗಾಗಲಿ ಗೊತ್ತಿದೆಯೇ? ನಾವು ಯೋಚನೆ ಮಾಡುವಂತಹ ಗಂಭೀರವಾದಂತಹ ವಿಚಾರ, ನಾವು ಬಾಡಿಗೆಯ ಮನೆಗೆ ಸ್ವಲ್ಪ ಕಾಲಕ್ಕೆ ಬಂದಂಥವರು. ನಾವು ಇರುವಷ್ಟು ದಿನ ಇಲ್ಲಿ ನಾವು ಅನುಭವಿಸಿ ಪರಮಾತ್ಮನು ನಮಗೆ ಕೊಟ್ಟಿರುವಂತಹ ಎಲ್ಲ ಸವಲತ್ತುಗಳನ್ನು ಅನುಭವಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ, ಅವನ ನಂಬಿಕೆಗೆ ಪಾತ್ರರಾಗಿ, ನಾವು ಪಾವನರಾಗಿ ಪಾಪವನ್ನು ಕಳೆದುಕೊಂಡು ಈ ಭೂಮಿಯಿಂದ ಒಂದು ದಿನ ನಾವು ಆ ಪರಮಾತ್ಮನ ಮನೆಗೆ ಹೋಗುವುದು ನಮ್ಮ ಗುರಿಯಾಗಬೇಕೇ ಹೊರತು, ಇದನ್ನು ನಾಶ ಮಾಡಿ ಹೋಗುವಂತಹ, ಭೂಮಿಯನ್ನೇ ನಾಶ ಮಾಡುವಂತಹ ಅಜ್ಞಾನದ ಈ ವಿಜ್ಞಾನಗಳು ನಮಗೆ ಬೇಕಿಲ್ಲ. ವಿಜ್ಞಾನ ಪ್ರಗತಿ ಬೇಕು, ಅದು ಮಾನವನ ಅಭಿವೃದ್ಧಿಗೆ ಪೂರಕವಾಗಿರಬೇಕೇ ಹೊರತು, ಸಾಕ್ಷಾತ್ ಸೃಷ್ಟಿಯನ್ನೇ ನಿರ್ಮೂಲನೆ ಮಾಡಿ ಜೀವಜಂತುವನ್ನೇ ಸಾಯಿಸಿ ಮಸಿ ಮಾಡಿ ಬೂದಿ ಮಾಡಿ ಹೋಗುವಂತಹ ಕೆಟ್ಟ ಆಲೋಚನೆ ಇದು. ವಿಜ್ಞಾನದ ಅಭಿವೃದ್ಧಿ ಅಲ್ಲ. ನಮಗೆ ಇಂತಹ ವಿಜ್ಞಾನ ನಮಗೆ ಬೇಕಾಗಿಲ್ಲ. ಪರಮಾತ್ಮ ನಮಗೆ ಬುದ್ಧಿಯ ಕೊಟ್ಟಾಕ್ಷಣಕ್ಕೆ, ನಮಗೆ ಎಲ್ಲವೂ ಜ್ಞಾನವನ್ನು ಕೊಟ್ಟಾಕ್ಷಣಕ್ಕೆ ಅದನ್ನು ಸದುಪಯೋಗ ಮಾಡಿಕೊಳ್ಳದೆ ಈ ಪ್ರಪಂಚವನ್ನೇ ನಾಶ ಮಾಡುವ ದಿಕ್ಕಿನಲ್ಲಿ, ನನ್ನ ದೇಶದಲ್ಲಿ ಇಷ್ಟು ಅಣುಬಾಂಬಿದೆ, ಒಂದು ರಾಷ್ಟ್ರ ಪ್ರಕಟಿಸಿದರೆ ಮತ್ತೊಂದು ರಾಷ್ಟ್ರ ಅದಕ್ಕೆ ಎದುರಾಗಿ ಅದಕ್ಕಿಂತಲೂ ಬಲಿಷ್ಠವಾದ ಅಣ್ವಸ್ತ್ರಗಳನ್ನು, ಅಗ್ನಿ ಕ್ಷಿಪಣಿಗಳನ್ನು ನಾನು ಇಟ್ಟಿದ್ದೇನೆ. ಯಾರ ಮೇಲೆ ಯಾರ ಯುದ್ಧ? ಯಾರಿಗೆ ಇಲ್ಲಿ ಮಾಲೀಕತ್ವ ಪರಮಾತ್ಮ ಕೊಟ್ಟಿಲ್ಲ. ಈ ಭೂಲೋಕದ ಮಾಲೀಕ ಅವನೊಬ್ಬನೇ ಆಗಿದ್ದಾನೆ. ಸರ್ವವನ್ನು ನಿಯಂತ್ರಿಸುವವನು ಅವನೇ ಆಗಿದ್ದಾನೆ. ಸರ್ವ ಸೃಷ್ಟಿಯ ಒಡೆಯನು ಅವನಾಗಿರುವಾಗ ಅವನ ಎದುರು ಬಾಡಿಗೆ ಮನೆಗೆ ಬಂದಿರುವಂತಹ ನಾವು ಮಾಲೀಕನ ಮನೆಯನ್ನು ಧ್ವಂಸ ಮಾಡುವಂತಹ ಯೋಚನೆಯನ್ನು ನಾವು ಮಾಡುತ್ತಿದ್ದೇವಲ್ಲ. ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಹಿಂದುಳಿದಿದ್ದೇವೆ? ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಹಿಂದುಳಿದಿದ್ದೇವೆ? ಬಸವಣ್ಣನವರು ಇದನ್ನು ಅನೇಕ ಬಾರಿ ಒತ್ತಿ 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 ಹೇಳಿದ್ದಾರೆ. ಏನಂತ ಹೇಳಿ, ನಿತ್ಯದ ಮನೆ ಹಾಳಾಗಬಾರದೆಂದು, ಈ ಭೂಲೋಕ ಹಾಳಾಗಬಾರದೆಂದು ಒಂದು ವರ್ಕ್ಶಾಪನ್ನೇ ಮಾಡಿ, ಅನುಭವ ಮಂಟಪ ಎನ್ನುವಂತಹ ಒಂದು ಪಾರ್ಲಿಮೆಂಟನ್ನು ಸ್ಥಾಪನೆ ಮಾಡಿ ಮಾನವರಲ್ಲಿ ಮಾನವೀಯ ಗುಣಗಳನ್ನು ತುಂಬುವಂತಹ ಒಂದು ವೈಜ್ಞಾನಿಕ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡಿದರು. ಅದೇ ಆ ಬಸವಣ್ಣನವರ ದೊಡ್ಡ ಮಾನವತಾವಾದದ ಒಂದು ವಿಶೇಷ ಸಂದೇಶ. ನಾವು ಎಲ್ಲ ರಂಗದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುತ್ತೇವೆ, ಸಾಧಿಸಿದ್ದೇವೆ ಎಂಬ ಜಂಬದಿಂದ ಹೇಳಿಕೊಳ್ಳುವ ನಾವು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಿದ್ದೀವಾ? ನಾವು ಮಾನವರಾಗಿದ್ದೀವಾ? ನಮ್ಮಲ್ಲಿ ಮಾನವೀಯ ಅಂಶಗಳಿದ್ದಾವೆಯೇ ಅಥವಾ ರಾಕ್ಷಸ ಗುಣಗಳಿದ್ದಾವೆಯೇ ಎನ್ನುವುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ರಾಕ್ಷಸ ಗುಣಗಳಿಂದ ತುಂಬಿರುವಂತೆ, ರಾಕ್ಷಸ ಗುಣಗಳನ್ನು ತುಂಬಿಕೊಂಡಿರುವಂತಹ ನಾವು ಮಾನವ ರೂಪದ ಮನುಷ್ಯರು, ಪರಮಾತ್ಮನ ಭಯ ಇಲ್ಲದೆ, ಪರಮಾತ್ಮನ ಸೃಷ್ಟಿಯ ನಿಯಮವನ್ನು ತಿಳಿಯದೆ, ಪರಮಾತ್ಮನಿಗೆ ಹೆದರಿಕೊಳ್ಳದೆ ಅವನ ವಾಸ್ತವ್ಯವನ್ನು, ಅವನ ಇರುವಿಕೆಯನ್ನು ನಾವು ತಿಳಿದುಕೊಳ್ಳದೆ ಸ್ವೇಚ್ಛಾಚಾರಿಗಳಂತೆ ಸರ್ವಶ್ರೇಷ್ಠರೆಂದು ನಾವು ಬೀಗುತ್ತಿದ್ದೇವಲ್ಲ, ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳೆಂದು ಹೇಳಿಕೊಳ್ಳುತ್ತಿದ್ದೇವಲ್ಲ, ನಮಗೇನಾದರೂ ಆ ಪರಮಾತ್ಮನ ಸೃಷ್ಟಿ ನಿಯಮ ನಮಗೆ ತಿಳಿದಿದೆಯೇ? ನಮ್ಮನ್ನೆಲ್ಲ ರಕ್ಷಿಸುತ್ತಿರುವವನು ಮತ್ತು ನಮ್ಮೆಲ್ಲರ ಪರಮಾತ್ಮನು ನಮ್ಮನ್ನು ನಿಯಂತ್ರಿಸುತ್ತಿದ್ದಾನೆ ಎನ್ನುವುದನ್ನು ನಾವು ಮರೆತಿದ್ದೇವೆ. ಆದ್ದರಿಂದ ಬಸವಣ್ಣನವರ, ಬಸವಾದಿ ಶರಣರ ಸಂದೇಶಗಳು, ಅವರ ವಿಚಾರಧಾರೆ, ಅವರ
ವಚನ ನುಡಿಮುತ್ತುಗಳು ಇಂದಿಗೂ ಅಂದಿಗೂ ಎಂದೆಂದಿಗೂ ನಮಗೆ ದಾರಿದೀಪವಾಗಿವೆ. ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ನೋಡಿದ ಕ್ಷಣ ಅವನಿಗೆ ಮೊದಲು ಮನಸ್ಸಿಗೆ ಬರುವುದು, ಅವನ ತಲೆಗೆ ಬರುವುದು, ಇವನು ಯಾರು, ಇವನು ಯಾವ ಕುಲದವನು, ಇವನು ಯಾವ ಜಾತಿಯವನು, ಇವನು ಯಾವ ಕುಟುಂಬ ವರ್ಗಕ್ಕೆ ಸೇರಿದವನು, ಇವನ ಅಂಕಿತ, ಅದರಲ್ಲೂ ಒಂದು ಅಂಕಿತ ನಾಮ ಉಪನಾಮ ಇದು ಯಾವುದು ಎಂಬ ಹುಡುಕುತ್ತಾನೆ. ಮೇಲ್ಪಟ್ಟು ಇವನು ಯಾವ ರಾಜ್ಯದವನು, ಇವನು ಭಾರತ ದೇಶದವನೇ, ಭಾರತ ದೇಶದವನಾಗಿದ್ದರೆ ಇವನು ಯಾವ ರಾಜ್ಯದವನು, ಮತ್ತೊಂದು ಕಡೆ ಇವನು ಯಾವ ದೇಶದವನು, ಇವನು ನಮ್ಮವನೇ ಅಥವಾ ಇವನು ಹೊರಗಿನವನೇ. ಇಂತಹ ಒಂದು ಕೆಟ್ಟ ಸಂಪ್ರದಾಯದಲ್ಲಿ ನಾವಿದ್ದೇವೆ. ವಿಶ್ವ ಮಾನವ ಸಂದೇಶ, ವಿಶ್ವ ಭಾತೃತ್ವ ಸಂದೇಶ ನಮ್ಮಲ್ಲಿ ಇಲ್ಲದಾಗಿದೆ, ವಿಶ್ವ ಪ್ರೇಮ ಇಲ್ಲದಾಗಿದೆ. ಈ ಭೂಮಿ ಪರಮಾತ್ಮನು ಕೊಟ್ಟಿರುವಂತಹ, ಎಲ್ಲರೂ ವಾಸ ಮಾಡಲು ಯೋಗ್ಯವಾಗಿರುವಂತಹ ಈ ಭೂಮಿ ಮೇಲಿರುವ ನಾವೆಲ್ಲರೂ ಅಣ್ಣ ತಮ್ಮಂದಿರು, ಸಹೋದರರು ಎನ್ನುವಂತಹ ಈ ಚಿಂತನೆ ಯಾವಾಗ ಬರುತ್ತದೆ, ಅದನ್ನು ನಾವು ಯಾವಾಗ ನೋಡುತ್ತೇವೆ? ಆ ನೋಡಿದಾಗ ಮಾತ್ರ ಒಂದು ಅತ್ಯುತ್ತಮವಾದಂತಹ ಮಾನವ ಸಮಾಜ ನಿರ್ಮಾಣವಾಗುತ್ತದೆ. ನಮ್ಮ ಇವತ್ತಿನ ಪ್ರಸ್ತುತ ಯಾರನ್ನು ಯಾರೇ ನೋಡಿದರೂ ಸಹ ಮೊದಲು ಗುರುತಿಸುವುದು ಅವನ ಜಾತಿಯನ್ನು, ಜಾತಿಯ ನಂತರ ಅವನ ವರ್ಗ ಯಾವುದು, ಯಾವ ಕ್ಯಾಟಗರಿಗೆ ಬರ್ತಾನೆ. ಈ ಜಾತಿ ಜಾತಿಗಳ ಗೋಡೆ, ಈ ಮಾನವ ಮಾನವನ ಮಧ್ಯೆ ಇರುವಂತಹ ಈ ತಡೆಗೋಡೆಗಳು ನಿರ್ಮಾಣವಾಗುವುದು, ನಿರ್ಮೂಲನೆ ಆಗುವುದು ಯಾವಾಗ, ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡುವುದು ಯಾವಾಗ? ಇದರ ಮಧ್ಯೆ ಜಾತಿ ರಾಜಕಾರಣ, ಜಾತಿಯ ಮಠಗಳು, ಜಾತಿಯ ದೇವಸ್ಥಾನಗಳು, ಜಾತಿಯ ಸಮಾಜಗಳು, ಜಾತಿಯ ಸಂಘಟನೆಗಳು, ಜಾತಿಯ ಕಾರ್ಯಕ್ರಮಗಳು, ಜಾತಿ ಜಾತಿ ಜಾತಿ. ಮಾನವನನ್ನು ಮಾನವರಾಗಿ ಬೆರೆಸಲು ಸಾಧ್ಯವಾಗದಷ್ಟು ಮಟ್ಟಕ್ಕೆ, ಆ ಮಟ್ಟಕ್ಕೆ ಜಾತಿ ವ್ಯವಸ್ಥೆ 21ನೇ ಶತಮಾನದಲ್ಲಿಯೂ ಸಹ ಬಲಿಷ್ಠವಾಗಿದೆ ಎಂದರೆ ಇನ್ನು ನಾವು ಆಧ್ಯಾತ್ಮಿಕವಾಗಿ ಏನು ಸಾಧನೆ ಮಾಡಿದ್ದೇವೆ, ಸಾಮಾಜಿಕವಾಗಿ ಏನು ಪರಿವರ್ತನೆ ಆಗಿದ್ದೇವೆ. ಈ ಸಮಾಜಶಾಸ್ತ್ರವನ್ನು, ಈ ಮಾನವಶಾಸ್ತ್ರವನ್ನು ಏನು ಪ್ರಯೋಗಕ್ಕೆ ಒಳಪಡಿಸಿಕೊಂಡಿದ್ದೇವೆ, ಇದು ನಮಗೆ ಒಂದು ತರ್ಕಬದ್ಧವಾದಂತಹ ವಿಚಾರ. ನಾವು ಎಂದು ಒಬ್ಬನನ್ನು ನೋಡಿದಾಗ ಇವನು ನನ್ನ ಬಂಧು, ಇವನು ನನ್ನ ಭಾರತೀಯ, ಇವನು ನನ್ನ ಸಹೋದರ ಎನ್ನುವಂತಹ ಈ ವಿಚಾರ ಎಂದಿಗೆ ನಮ್ಮ ತಲೆಗೆ ಬರುತ್ತದೋ ಅಲ್ಲಿವರೆಗೂ ಈ ಸಮಾಜ ಉದ್ಧಾರ ಆಗುವುದಿಲ್ಲ. ಈ ಜಾತಿಯಿಂದ ಒಬ್ಬನನ್ನು ಗುರುತಿಸುವಂತಹ ಆ ಕನಿಷ್ಠ ಕೀಳಿರಿಮೆ ನಮ್ಮಿಂದ ದೂರ ಆಗಬೇಕು. ಬಸವಣ್ಣನವರು ಅವರು ಹೇಳಿರುವಂತೆ, ಇವ ನಮ್ಮವ ಇವ ನಮ್ಮವ ಎಂದೆನಿಸು, ಇವನ್ಯಾರವ ಇವ ನ್ಯಾರವ ಎಂದು ಎನಿಸಬೇಡ ಅನ್ನುವಂತಹ ಪರಿಸ್ಥಿತಿ ಮನಸ್ಥಿತಿಗಳು ನಮ್ಮದಾಗಬೇಕು. ಅಷ್ಟೇ ಬಿಟ್ಟಿಲ್ಲ ಬಸವಣ್ಣನವರು, ಇವ ನಿಮ್ಮ ಮನೆಯ, ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ, ಇವನು ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ. ಅಂದರೆ ಇದು ವಿಶ್ವ ಭಾತೃತ್ವ, ಈ ಪರಮಾತ್ಮನ ಮನೆ ಈ ವಿಶ್ವ, ಇವನು ನನ್ನವನಲ್ಲ, ಇವನು ನನ್ನವನಲ್ಲ ಎಂದು ಯಾರಾದರೂ ನೆಪ ಹೂಡಿ ಯಾರನ್ನು ನಾವು ಹೊರತಳ್ಳಬಾರದು, ಯಾರು ನಮ್ಮನ್ನು ಹೊರತಳ್ಳಬಾರದು. ಹಲವಾರು ವ್ಯತ್ಯಾಸಗಳ ಮಧ್ಯದಲ್ಲೂ ಇವ ನಮ್ಮವ ಇವ ನಮ್ಮವ ಎಂದು ಎಲ್ಲರನ್ನೂ ಎಂಥವರನ್ನು ಹಿಂಬಿಟ್ಟುಕೊಳ್ಳುವುದನ್ನು ನಾವು ಕಲಿಯಬೇಕು. ಆಗ ಮಾತ್ರ ನಾವು ಪರಮಾತ್ಮನ ಈ ಮಹಾಮನೆಯ ಮಕ್ಕಳಾಗಲು ಸಾಧ್ಯ. ಮಹಾಮಾನವತಾವಾದಿ ಗುರು ಬಸವಣ್ಣನವರು ಬಯಸಿದಂತೆ ನಾವು ಈ ಮಹಾಮನೆಯ ಮಕ್ಕಳಾಗಲು, ಇತರರು ಎಲ್ಲರೂ ಈ ಮಹಾಮನೆಯ ಮಕ್ಕಳಾಗಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಯಾವ ವೈಮನಸ್ಸುಗಳು ಉಳಿಯುವುದಿಲ್ಲ. ವಿಶ್ವಶಾಂತಿಯು ತನ್ನಿಂದ ತಾನೇ ನೆಲೆಸುವುದು. ಇಂತಹ ವಿಶ್ವ ಮಾನವ ಸಂದೇಶವನ್ನು ಬಸವಣ್ಣನವರು ನೀಡಿದರೆಂದೇ ಪಲ್ಲವ ಪ್ರಭುಗಳು ಹೀಗೆ ಹೇಳಿರುವುದು. ಈ ಮಹಾಮಹಿಮ ಸಂಗನ ಬಸವಣ್ಣನು, ಎನಗೂ ಗುರು ನಿನಗೂ ಗುರು ಜಗಕ್ಕೆಲ್ಲ ಗುರು, ಗುಹೇಶ್ವರ
ಈ ಸಂಗನ ಬಸವಣ್ಣ ಎಲ್ಲರಿಗೂ ಗುರು. ಇನ್ನೊಂದು ಕಡೆ ಹೇಳ್ತಾರೆ, ದೇವನಾಗಲೂಬಹುದು ಬಸವಣ್ಣನಾಗಲು ಸಾಧ್ಯವಿಲ್ಲ, ದೇವನಾಗಲೂಬಹುದು ಬಸವಣ್ಣನಾಗಲು ಸಾಧ್ಯವಿಲ್ಲ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಹಾ ಮಗನೆಂದೆನಿಸಯ್ಯ. ಕ್ರಾಂತಿ ಪುರುಷ, ಮಹಾಮಹಿಮ, ಜಗಂಜ್ಯೋತಿ ಬಸವೇಶ್ವರರು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಹುಟ್ಟಿ ನಮ್ಮೆಲ್ಲರ ಆತ್ಮೋದ್ಧಾರಕ್ಕೆ ಅನೇಕ ವಚನಗಳ ಮುಖಾಂತರ ಸತ್ಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ವರ್ಕ್ಶಾಪ್, ಅವರ ಅನುಭವ ಮಂಟಪ, ಆ ಪ್ರಜಾಪ್ರಭುತ್ವ ಎನ್ನುವಂತಹ ಆ ವಿಧಾನ ಮಂಡಲ ಅಥವಾ ಪ್ರಜಾಪ್ರಭುತ್ವದ ಕಮ್ಮಟದಲ್ಲಿ 770 ಅಮರ ಗಣಗಳನ್ನು ತಯಾರು ಮಾಡಿದರು. ಇವತ್ತು ನಾವು ಯೋಚನೆ ಮಾಡಬೇಕು, ಒಂದನೇ ತರಗತಿಯಿಂದ ಒಂದು PhD ಲೆವೆಲ್ವರೆಗೆ ವ್ಯಾಸಂಗ ಮಾಡಿರತಕ್ಕಂಥ ಒಬ್ಬ ಮನುಷ್ಯ ಅಥವಾ ಒಬ್ಬ ವಿದ್ಯಾರ್ಥಿ ಒಂದು ವಚನವನ್ನು ಬರೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಬಸವಣ್ಣನವರು ಅವರ ಅನುಭವ ಮಂಟಪದಲ್ಲಿ ಅನಕ್ಷರಸ್ಥರನ್ನು ಕರೆತಂದು, ನಿರಕ್ಷ ಕುಕ್ಷುಗಳನ್ನು ಕರೆತಂದು, ಕಾಯಕ ಜೀವಿಗಳನ್ನು ಕರೆತಂದು, ವಿಧ ವಿಧವಾದ ಕುಲಕಸಬುಗಾರರನ್ನು ಕರೆತಂದು, ಅವರ ಕೈಗೆ ಲೇಖನಿಯನ್ನು ಕೊಟ್ಟು, ಕೇವಲ 3-4 ವರ್ಷದಲ್ಲೇ ಅವರನ್ನು ಶಿಕ್ಷಕರನ್ನಾಗಿ ಮಾಡಿದ್ದಲ್ಲದೆ ಅವರನ್ನು ಮಹಾಮೇಧಾವಿಗಳನ್ನಾಗಿ ಮಾಡಿ ಅವರ ಕೈಯಲ್ಲೇ ವಚನಗಳನ್ನು ಬರೆಸಿ ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿದಾರಲ್ಲ, ಅದು ಎಂತಹ ವಿದ್ವತ್ತು ಬಸವಣ್ಣನವರದು, ವ್ಯಕ್ತಿತ್ವ ಬಸವಣ್ಣನವರದು. ಇಂತಹ ಶಿಕ್ಷಣವನ್ನು ಕಲಿಸಲು, ಇಂತಹ ಬ್ರಹ್ಮಜ್ಞಾನದ ಶಿಕ್ಷಣವನ್ನು ಕಲಿಸಲು ಬಸವಣ್ಣನವರು ಉಪಯೋಗಿಸಿದಂತಹ ಆ ಶಿಕ್ಷಣದ ಮಾರ್ಗವಾದರೂ ಏನಿದೆ ಇವತ್ತು ಇಂದು ನಮಗೆ ಇದೊಂದು ಪ್ರಶ್ನೆಯಾಗಿ ಉಳಿದಿದೆ. ಯಾವ ರೀತಿ ಅನಕ್ಷರಸ್ಥರನ್ನು ತಯಾರು ಮಾಡಿದರು ಬಸವಣ್ಣನವರು, ಅವರ ಕೈಯಲ್ಲಿ ಈ ಬ್ರಹ್ಮಜ್ಞಾನದ ವಚನಗಳನ್ನು ಹೇಗೆ ಬರೆಸಿದರು, ಆ ವಚನಗಳಲ್ಲಿ ನಾವು ನೋಡುತ್ತೇವೆ ಸೃಷ್ಟಿಯ ಎಲ್ಲ ರಹಸ್ಯಗಳು, ಸೃಷ್ಟಿಯ ನಿಯಮಗಳು ಎಲ್ಲವೂ ಅಡಗಿರುವಂತಹ ವಚನಗಳು ಕನ್ನಡದಲ್ಲಿ ನಮಗೆ ಲಭ್ಯವಾಗಿರುವುದು ನಮ್ಮ ಪುಣ್ಯವೇ. ಕನ್ನಡದ ವಚನ ಸಾಹಿತ್ಯ ಸಮೃದ್ಧಿಯಾಯಿತು, ವಚನ ಸಾಹಿತ್ಯವು ಎಲ್ಲರ ಉಸಿರಾಗಬೇಕು, ನರನಾಡಿ ಜೀವಗಳಾಗಬೇಕು, ಎಲ್ಲರ ಆತ್ಮ ಚೈತನ್ಯಗಳಾಗಬೇಕು. ಈ ದೃಷ್ಟಿಯಲ್ಲಿ ಎಲ್ಲರನ್ನೂ ಸಹ ವಚನ ಸಾಹಿತ್ಯವನ್ನು ಓದುವುದು, ಅಭ್ಯಾಸ ಮಾಡುವುದು ಮತ್ತು ಅಳವಡಿಸಿಕೊಳ್ಳುವಂತಹ ಕಾರ್ಯಕ್ಕೆ ನಾವೆಲ್ಲರೂ ಮುಂದಾಗೋಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.